ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಟೀಮ್ ಇಂಡಿಯಾ ತಂಡಕ್ಕೆ ಬಂದಿದೆ ಗುಡ್ ನ್ಯೂಸ್. ಏನು ಆ ಗುಡ್ ನ್ಯೂಸ್? ಪ್ರತಿಯೊಂದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ನೀವು ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಮಾಡ್ಕೊಳ್ಳಿ. ನಮ್ಮ ಟೀಮ್ ಇಂಡಿಯಾ ವರ್ಲ್ಡ್ ಕಪ್ಗೆ ರೆಡಿ ಆಗ್ತಾ ಇದ್ದಾರೆ, ಏಷ್ಯಾ ಕಪ್ ಕೂಡನೂ ಇದೆ. ಇದೀಗ ಟೀಮ್ ಇಂಡಿಯಾ ತಂಡಕ್ಕೆ ಬಂದಿರುವ ಖುಷಿಯಾದ ಸುದ್ದಿ ಏನಪ್ಪ ಅಂದರೆ, ವಿಶ್ವದ ನಂಬರ್ ಒನ್ ಬೌಲರ್ ಬೂಮ್ರಾ ಅವರು ನಮ್ಮ ತಂಡಕ್ಕೆ ವಾಪಸಾತಿನ ಮಾಡ್ತಾ ಇದ್ದಾರೆ. ಏಷ್ಯಾ ಕಪ್ಗೆ ಇವರು ರೆಡಿಯಾಗಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಏಷ್ಯಾ ಕಪ್ಗಿಂತ ಮುಂಚೆನೇ ಇವರು ಪಂದ್ಯಗಳನ್ನು ಆಡ್ತಾರೆ. ಆದರೆ ಒಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ, ಇವರು ಫಿಟ್ ಆಗಿ ಕಾಣಿಸ್ತಾ ಇದ್ದಾರೆ. ಇದೀಗ ಬೂಮ್ರಾ ಅವರು ಸುಮಾರು ವರ್ಷಗಳಿಂದ ಇಂಜುರಿ ಆಗ್ತಾಯಿದ್ರು, ಆಡೋರು ಇಂಜುರಿ ಆಗೋರು. ಈ ಸಲ ಫುಲ್ಲಿ ಫಿಟ್ ಆಗಿ ಬೂಮ್ರಾ ಅವರು ಬರ್ತಾ ಇದ್ದಾರೆ ಟೀಮ್ ಇಂಡಿಯಾ ತಂಡಕ್ಕೆ ಆಡೋದಕ್ಕೆ. ವಿಶ್ವದ ನಂಬರ್ ಒನ್ ಬೌಲರ್ ಭಾರತ ತಂಡಕ್ಕೆ ಬರ್ತಾ ಇರೋದು ನಮ್ಮ ತಂಡಕ್ಕೆ ತುಂಬಾ ಖುಷಿಯಾಗಿದೆ. ಶ್ರೀಲಂಕಾ, ಪಾಕಿಸ್ತಾನ್, ಬಾಂಗ್ಲಾದೇಶ್, ಅಫ್ಘಾನಿಸ್ತಾನ್, ನೇಪಾಳ್ ತಂಡಕ್ಕೆ ಭಯ ಬಂದಿದೆ. ಬೂಮ್ರಾ ಅವರು ಟೀಮ್ ಇಂಡಿಯಾಗೆ ಆಡ್ತಾ ಇದ್ದಾರೆ ಅಂದರೆ ಯಾರ್ಕರ್ಸ್ಗೆ ಹಾಗೂ ಅವರ ಒಂದು ಸ್ವಿಂಗ್ಗೆ ರೆಡಿಯಾಗಿರಬೇಕು. ಬೂಮ್ರಾ ಯಾರ್ಕರ್ ಬಿಡೋದಲ್ಲಿ ಎಕ್ಸ್ಪರ್ಟು ಅಂತ ನಿಮಗೆ ಗೊತ್ತು. ಒಳ್ಳೆ ಬೌನ್ಸರು ಕೂಡ ಇಟ್ಟಿದ್ದಾರೆ. ಈ ಸಲ ಕಮ್ಬ್ಯಾಕ್ ಮಾಡ್ತಾ ಇರೋದ್ರಿಂದ ಬೂಮ್ರಾ ಅವರು ಸಖತ್ ಫಿಟ್ ಆಗಿ ಕಾಣಿಸ್ತಾ ಇದ್ದಾರೆ. ಬ್ಯಾಟಿಂಗು ಕೂಡ ಆಡ್ತಾರೆ ಬೂಮ್ರಾ, ನಿಮಗೆ ಗೊತ್ತಿರ್ಬೋದು. ಟೆಸ್ಟಲ್ಲಿ ಒಳ್ಳೆ ಬ್ಯಾಟ್ಸ್ಮನ್ ಕೂಡ. ಇದು ನಮ್ಮ ಭಾರತ ತಂಡಕ್ಕೆ ವಿಶ್ವದ ನಂಬರ್ ಒನ್ ಬೌಲರ್ ಮರಳ್ತಾ ಇದ್ದಾರೆ. ಸದ್ಯಕ್ಕೆ ವೆಸ್ಟ್ ಇಂಡೀಸ್ ವಿರುದ್ಧ ಅವರು ಆಡೋದಿಲ್ಲ, ನೆಕ್ಸ್ಟು ಐರ್ಲೆಂಡ್ ವಿರುದ್ಧ ನಾವು ಪಂದ್ಯವನ್ನು ಆಡ್ತೀರಿ. ಆ ಒಂದು ಪಂದ್ಯಕ್ಕೆ ಬೂಮ್ರಾ ಅವರು ಅವೈಲಬಿಲಿಟಿ ಆಗಿರ್ತಾರೆ. ಜೊತೆಗೆ ಶ್ರೇಯಸ್ ಅಯ್ಯರ್ ಕೂಡ ಫುಲ್ಲಿ ಫಿಟ್ ಆಗಿ ಕಾಣಿಸ್ತಾ ಇದ್ದಾರೆ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಟೀಮ್ ಇಂಡಿಯಾ ಅಭಿಮಾನಿಗಳಾದರೆ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಫಾಲೋ ಮಾಡಿ ಫೇಸ್ಬುಕ್ಕಲ್ಲಿ ಗೈಸ್.